नमस्कार स्नेहितरे, नम्मने रेसिपी चैनल गे स्वागत। इवत्तिन रेसिपी एनंतंद्रे मेंते सोप्पु मत्ते तोगरी बेळे हाकिबिट्टु सारन याव रीति माडोदु अंत हेळ्कोड्ता इदीनि। सामग्रिगळेनेनु बेकु अंद्रे नानु इल्लि हिंग तगोंडिदीनि, ओंदु दप्प ईरुळ्ळिन सण्ण कट् माड्कोंडिदीनि, ಕಾಲ್ಕಿನ ಕಮ್ಮಿ ಟೀಸ್ಪೂನಷ್ಟು ಮೆಂತೆ ಕಾಳು, ಹಾಗೆ ನಾಲ್ಕು ಕಾಳು ಮೆಣಸು ತೊಗೊಂಡಿದ್ದೀನಿ. ಒಂದು ಕಟ್ಟಷ್ಟು ಮೆಂತೆ ಸೊಪ್ಪನ್ನ ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಅರ್ಧ ಕಡ್ಡಿಯಷ್ಟು ಕರಿಬೇವು, ಹಾಗೆ 4-5 ಎಸಳು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. 1/4 ಇಂಚಷ್ಟು ಶುಂಠಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ 4-5 ಹಸಿಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. 1 ಕಪ್ಪಷ್ಟು ತೊಗರಿ ಬೇಳೆನ ನಾನು ಮೆತ್ತಗೆ ಬೇಯಿಸ್ಕೊಂಡಿದ್ದೀನಿ. ಇವಾಗ ಸಾರು ಮಾಡೋದು ಹೇಗೆ ನೋಡ್ಕೊಳ್ಳೋಣ. ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಮೀಡಿಯಂ ಫ್ಲೇಮಲ್ಲಿ, ಅದಕ್ಕೆ 4-5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದ ನಂತರ ಇದರಲ್ಲಿ 1/4 ಸ್ಪೂನಷ್ಟು ಸಾಸಿವೆ, ಹಾಗೆ 1/4 ಸ್ಪೂನಷ್ಟು ಜೀರಿಗೆ, ಎರಡು ಚೆನ್ನಾಗಿ ಸಿಡಿಬೇಕು. ಎರಡು ಚೆನ್ನಾಗಿ ಸಿಡಿದ ನಂತರ ಇದಕ್ಕೆ ಮೆಂತೆ ಕಾಳು ಮತ್ತು ಕಾಳುಮೆಣಸು ಜೊತೆಗೇನೆ ಕರಿಬೇವು ಕೂಡ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ಇವೆಲ್ಲ ಫ್ರೈ ಆದ ನಂತರ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಅರ್ಧಂಬರ್ಧ ಫ್ರೈ ಆದ ನಂತರ ಇದಕ್ಕೆ ಹಸಿಮೆಣಸಿನಕಾಯಿ ಹಾಕ್ಕೊಳ್ಳೋಣ. ನೆಕ್ಸ್ಟು ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ, ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಒಗ್ಗರಣೆಗೆ, ಇನ್ನು ಸ್ವಲ್ಪ ಎತ್ತಿಟ್ಕೊಳ್ತೀನಿ. ಸೊ ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಇಂಗಿನ ಪುಡಿ ಹಾಕ್ಕೊಳ್ಳೋಣ, ಅಂದಾಜಾಗಿ 1-2 ಪಿಂಚ್ ಅಷ್ಟು ಅಂತ ಹೇಳ್ಬೋದು. ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇವಾಗ ಇದಕ್ಕೆ ಅರಿಶಿನದ ಪುಡಿ ಹಾಕ್ಕೊಳ್ಳೋಣ, 1/4 ಚಮಚದಷ್ಟು. 2 ಚಮಚ ಖಾರದ ಪುಡಿ, 1/4 ಚಮಚದಷ್ಟು ಗರಂ ಮಸಾಲ ಪುಡಿ, ಅಂದಾಜಾಗಿ 1/2 ಸ್ಪೂನಷ್ಟು ಧನಿಯಾ ಪುಡಿ. ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಫ್ರೈ ಆದ ನಂತರ ಇದಕ್ಕೆ ಟೊಮ್ಯಾಟೊ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ನಾನು ಟೊಮ್ಯಾಟೊ ನಿಮಗೆ ಇಂಗ್ರೀಡಿಯೆಂಟ್ಸ್ ಲಿಸ್ಟಲ್ಲಿ ತೋರಿಸ್ಲಿಲ್ಲ, ಬಟ್ ಇಲ್ಲಿ ಹಾಕ್ತಾ ಇದ್ದೀನಿ. ಸೊ ನಾವು ಅಂದಾಜಾಗಿ 2 ಮೀಡಿಯಂ ಸೈಜ್ ಟೊಮ್ಯಾಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ. ಸೊ ಟೊಮ್ಯಾಟೊ ಎಲ್ಲ ಸಾಫ್ಟಾಗಿ ಫ್ರೈ ಆದ ನಂತರ ಇದಕ್ಕೆ ಮೆಂತೆ ಸೊಪ್ಪು ಹಾಕ್ಕೊಳ್ಳೋಣ. ಸೊಪ್ಪು ನೀವು ಎಷ್ಟು ಜಾಸ್ತಿ ಹಾಕ್ಕೊಳ್ತೀರೋ ಅಷ್ಟು ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ, ಅಂದಾಜಾಗಿ 1/4 ಚಮಚ ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕಿ ಫ್ರೈ ಆದ ನಂತರ ಇದಕ್ಕೆ ನಾವು ಮಸ್ದಿರೋ ಅಂಥ ತೊಗರಿ ಬೇಳೆನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಾರು ಚೆನ್ನಾಗಿ ಕುದಿಲಿ. 2-3 ಕುದಿ ಬಂದಮೇಲೆ ಫ್ಲೇಮ್ನ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡೋಣ. ಸಾರು ರೆಡಿಯಾಗಿದೆ. ಸೊ ಇವಾಗ ಒಗ್ಗರಣೆ ಕೊಟ್ಕೊಳ್ಳೋಣ. ಒಂದು ಚಿಕ್ಕ ಬಾಣಲೆಯಲ್ಲಿ 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ, ಫ್ಲೇಮ್ ಲೋನಲ್ಲಿ ಇರಲಿ. ಸೊ ತುಪ್ಪ ಸ್ವಲ್ಪ ಬಿಸಿ ಆದ ನಂತರ ಉಳಿದಿರೋ ಅಂಥ ಬೆಳ್ಳುಳ್ಳಿ ಹಾಕ್ಕೊಂಡು ಕೆಂಪಗೆ ಹುರ್ಕೊಳ್ಳಿ. ಇದಕ್ಕೆ 1/4 ಚಮಚದಷ್ಟು ಖಾರದ ಪುಡಿ ಹಾಕಿ ಫ್ರೈ ಏನು ಮಾಡಬೇಕಾಗಿಲ್ಲ, ಜಸ್ಟ್ ಮಿಕ್ಸ್ ಮಾಡಿಕೊಂಡು ಸಾರಿಗೆ ಹಾಕ್ಕೊಂಬಿಡಿ. ಉಳಿದಿರೋ ಒಗ್ಗರಣೆಯಲ್ಲಿ ಸ್ವಲ್ಪ ಸಾರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ವಾಪಸ್ ಸಾರಿಗೆ ಹಾಕ್ಕೊಳ್ಳೋಣ. ಸೊ ಮೆಂತೆ ಸೊಪ್ಪು ಮತ್ತು ತೊಗರಿ ಬೇಳೆ ಹಾಕಿ ಮಾಡಿರೋಂಥ ಸಾರು ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಮೇಥಿ ದಾಲ್ ಸಾರು ರೆಡಿಯಾಗಿದೆ. ಇದಕ್ಕೆ ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ರೆಡಿಯಾಗುತ್ತೆ ಸಾರು. ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ನೆಂಚ್ಕೊಂಡು ತಿಂದರೆ ಏನು ಸಖತ್ತಾಗಿರುತ್ತೆ ಗೊತ್ತಾ. ಸೊ ನೀವು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ನೋಡಿ ಇಲ್ಲಿ ನನ್ನ ಪ್ಲೇಟು, ಬಿಸಿ ಬಿಸಿ ಅನ್ನ ಹಾಕ್ಕೊಂಡಿದ್ದೀನಿ, ಸಾರು ಹಾಕ್ಕೊಂಡಿದ್ದೀನಿ, ಕಲ್ಸ್ಕೊಂಡು ತಿಂತಾ ಇದ್ರೆ ಏನು ಸಖತ್ತಾಗಿರುತ್ತೆ ಗೊತ್ತಾ. ನೀವು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.